ಸೊ ಈಲ್ ಫಿಶ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇದೊಂದು ಈಲ್ ಫಿಶ್ ಕ್ಯಾಪ್ಟಿವ್ ಅಲ್ಲಿ ಇದು ಆಲ್ಮೋಸ್ಟ್ ಒಂದು 3-4 ಫೀಟ್ ವರೆಗೂ ಹೋಗುತ್ತೆ. ಸ್ಪೇಸ್ ತುಂಬಾ ದೊಡ್ಡದು ಕೊಡ್ತಿದ್ರೆ ಆಲ್ಮೋಸ್ಟ್ ಒಂದು 6-7 ಫೀಟ್ ವರೆಗೂ ಇದ್ರದ್ದು ರೆಗ್ಯುಲರ್ ಹೈಟ್ ಇದು. ಈಲ್ ಫಿಶ್ ಇದು ಬಂದು ಫುಡ್ ಇಂಟೇಕ್ ಮಾಡೋದು ಡೆಡ್ ಫಿಶಸ್ ಮಾತ್ರ, ಪೆಲೆಟ್ಸ್ ಗೆ ತುಂಬಾ ಕಡಿಮೆ ಇದೆ ಇಂಟೇಕ್ ಆಗೋದು. ಸೊ ತುಂಬಾ ಜಾಸ್ತಿ ದೊಡ್ಡದು ಗ್ರೋತ್ ನಾವು ಇದಕ್ಕೆ ನೋಡಕ್ ಆಗಲ್ಲ ಕ್ಯಾಪ್ಟಿವ್ ಬ್ರೀಡ್ ಅಲ್ಲಿ. ವೈಲ್ಡ್ ಅಲ್ಲಿ ಇದು 6-7 ಫೀಟ್ ವರೆಗೂ ಹೋಗುತ್ತೆ. ಈಲ್ಡ್ ಅಲ್ಲಿ ಒಂದು 7-8 ವೆರೈಟೀಸ್ ಬರುತ್ತೆ. 12 ವರೆಗೂ ಹೋಗುತ್ತೆ, ಪಿಕಾಕ್ ಈಲ್ ಅಂತಾನು ಬರುತ್ತೆ. ಇದಕ್ಕೆ ಸ್ವಲ್ಪ ನಾರ್ಮಲ್ ಎಲ್ಲಾ ಫಿಶಸ್ ಜೊತೆ ಇಕ್ಬಹುದು, ನೋಡಕ್ಕೆ ಮಾನ್ಸ್ಟರ್ ಫಿಶ್ ತರ ಕಾಣಿಸುತ್ತೆ. ಆದ್ರೆ ಗೋಲ್ಡ್ ಜೊತೆನೂ ಇಕ್ಬಹುದು, ಇದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ. ಯಾರಿಗೂ ಅಟ್ಯಾಕ್ ಮಾಡಲ್ಲ, ಅದ್ರ ಪಾಡ್ಗದಿರುತ್ತೆ. ಹೈಡಿಂಗ್ ಸ್ಪಾಟ್ ಒಂದ್ ಕೊಡ್ಬೇಕು, ಹೈಡ್ ಹಾಕೊಂಡಿರತ್ತೆ, ಅದು ಯಾವಾಗ ಬೇಕು ಅವಾಗ ಬರುತ್ತೆ, ಆಟ ಆಡ್ಕೊಂಡು ಆರಾಮಾಗಿರತ್ತೆ. ಸೊ ನೀವು ನೋಡಬಹುದು ಬ್ರೋ, ಇದು ಲೈಫ್ ಸ್ಪ್ಯಾನ್ ಬಂದು ಫಿಶಸ್ ಲೈಫ್ ಸ್ಪ್ಯಾನ್ 1 ಇಯರ್ ಬರುತ್ತೆ, 7-8 ಇಯರ್ಸ್ ಬರುತ್ತೆ ಫಿಶಸ್. ನೀವು ಅದಕ್ಕೆ pH ಲೆವೆಲ್, ವಾಟರ್ ಅದೆಲ್ಲ ಕ್ಲೀನ್ ಆಗಿ ಮೈಂಟೈನ್ ಮಾಡ್ಕೊಂಡು ಇರೋ ಪ್ರಾಬ್ಲಮ್ಸ್ ಬರಲ್ಲ. ಇದಕ್ಕಂತೂ 6-7 ಫೀಟ್ ಗ್ರೋ ಆಗಕ್ಕೆ ಟೈಮ್ ತಗೊಳ್ಳುತ್ತೆ, ಇನ್ನು ಇಶ್ಯೂನು ಬರಲ್ಲ. ಹೈಡಿಂಗ್ ಸ್ಪಾಟ್ಸ್ ಅದಕ್ಕೆ ಕೊಡಲೇಬೇಕು, ಫಿಲ್ಟರ್ ಹತ್ರ ಹೋಗುತ್ತೆ ಹೈಡ್ ಆಗಕ್ಕೆ. ನಾವು ಹೈಡಿಂಗ್ ಸ್ಪಾಟ್ಸ್ ಸಿಕ್ಕಿದ್ವಿ ಅವಾಗಲೇ, ನೀವು ನೋಡಿದ್ರೆ ವಿಡಿಯೋಸ್ ಅಲ್ಲಿ ಕಾಣಿಸುತ್ತೆ. ಇವಾಗಲೇ ನಿಮ್ಗೆ ತೋರ್ಸೋಕಂತ ಮಾತ್ರ ಎತ್ತಿರೋದು ನಾನು. ವಾಟರ್ ಟೆಂಪರೇಚರ್ ಮೇಂಟೈನ್ ಬ್ಯಾಲೆನ್ಸ್ ಮಾಡಬೇಕಷ್ಟೇ. ತುಂಬಾ ಜಾಸ್ತಿ ಕೋಲ್ಡ್ ಆಗ್ಬಿಟ್ರೆ, ಕೋಲ್ಡ್ ಸ್ವಲ್ಪ ವೆದರ್ ಚೆನ್ನಾಗಿಲ್ಲ ಅಂತ ನಾವು ಹೀಟರ್ಸ್ ಎಲ್ಲಾ ಟ್ಯಾಂಕ್ಸ್ ಯೂಸ್ ಮಾಡ್ತೀವಿ, ಇನ್ಕ್ಲೂಡಿಂಗ್ ಮಾನ್ಸ್ಟರ್ ಫಿಶಸ್ ಗೂ ನಾವು ಹೀಟರ್ಸ್ ಯೂಸ್ ಮಾಡ್ತೀವಿ. ತುಂಬಾ ವಾಟರ್ ಚಿಲ್ಡ್ ವಾಟರ್ ಆಗ್ಬಿಟ್ರೆ ಅದಕ್ಕೆ ಎಫೆಕ್ಟ್ ಆಗತ್ತೆ ಅಂತ. ಎಕ್ಸಾಟಿಕ್ ಪೆಟ್ಸ್ ನೀವು ಅವಾಗ್ಲಿಂದ ನಾನು ಹೇಳ್ತಾ ಇದ್ದೆ. ಸೊ ಇದು ಬಂದು ಒಂದು ಎಕ್ಸಾಟಿಕ್ ಪೆಟ್, ನೀವ್ ನೋಡಬಹುದು. ಸಲ್ಕಟ್ಟ ಟಾರ್ಟಾಯ್ಸ್ ಅಂತೀವಿ ಇದಕ್ಕೆ. ಸಲ್ಕಟ್ಟ ಟಾರ್ಟಾಯ್ಸ್ ಇದು ಒಂದು ಮೇನ್ ಲ್ಯಾಂಡ್ ಅಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಅನಿಮಲ್ ಅಂತಾನು ಹೇಳ್ಬೋದು. ತುಂಬಾ ದೊಡ್ಡ ಸೈಜ್ ಇರುತ್ತೆ, ಮತ್ತೆ ಸೈಜ್ ಪ್ರಕಾರ ನೋಡಿದ್ರೆ ಇದು 3rd largest ಅನಿಮಲ್. ತುಂಬಾ ದೊಡ್ಡದಾಗತ್ತೆ ಇದು, ಇದನ್ನ ಬೇಬೀಸ್ ಇದೆಲ್ಲ. ಇದಕ್ಕೆಲ್ಲ ವಿತ್ ಪೇಪರ್ಸ್ ನಮ್ಮ ಹತ್ರ ಸಿಗೋದು, ಡಾಕ್ಯುಮೆಂಟ್ಸ್. ಇದಕ್ಕೆ ಪೇಪರ್ಸ್ ಬೇಕಾದ್ರು ಪರಿವೇಶ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಸೊ ನ್ಯೂ ರೂಲ್ ಇದು, ಆಲ್ಮೋಸ್ಟ್ 1 ಇಯರ್ ಆಗೋಯ್ತು ಈ ರೂಲ್ ಬಂದು. ತುಂಬಾ ಜನಕ್ಕೆ ಈ ರೂಲ್ ಬಗ್ಗೆ ಗೊತ್ತೇ ಇಲ್ಲ, ಗೌರ್ಮೆಂಟ್ ನಮ್ದು ಅದಕ್ಕೆ ಅಷ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಇಲ್ಲ, ನಾಲೆಜ್ ಶೇರು ಮಾಡಿಲ್ಲ. ಸೊ ಪರಿವೇಶ ಪೇಪರ್ಸ್ ಕೊಡಲೇಬೇಕು, ಇರಲೇಬೇಕು. ಗೌರ್ಮೆಂಟ್ ಇಂದ ನಾವು ರಿಜಿಸ್ಟರ್ ಮಾಡಬೇಕು ನಮ್ಮ ಹತ್ರ ಈ ಅನಿಮಲ್ ಇದೆ ಅಂತ. ಲೈಸೆನ್ಸ್ ಅಲ್ಲ ಅದು, ಪರಿವೇಶ ರಿಜಿಸ್ಟ್ರೇಷನ್ ಅಂದ್ರೆ ಒಂದು ರಿಜಿಸ್ಟ್ರೇಷನ್. ಕಾರ್ ತಗೊಂಡ್ರೆ ಒಂದು ರಿಜಿಸ್ಟರ್ ಹೇಗ್ ಮಾಡ್ತೀರಾ? ನಂಬರ್ ಪ್ಲೇಟ್, ನಮ್ಮ ಹತ್ರ ಈ ಕಾರ್ ಇದೆ, ಅದಕ್ಕೆ ಏನ್ ಟ್ಯಾಕ್ಸೇಷನ್ಸ್ ಇದೆ ಅಂತ. ನಮ್ಗೆ ಇದಕ್ಕೆ ಏನು ಟ್ಯಾಕ್ಸೇಷನ್ಸ್ ಇಲ್ಲ, ಏನೂ ಇಲ್ಲ. ಗೌರ್ಮೆಂಟ್ ಬರೀ ಸಾಕ್ತಾ ಇದೆ ಇಲ್ಲಿ ಎಷ್ಟು ಕೌಂಟ್ ಇದೆ, ಏನಿದೆ ಅಂತ ಒಂದು ಕೌಂಟ್ ತೊಗೊಳಕ್ಕೆ ರಿಜಿಸ್ಟರ್ ಮಾಡಲೇಬೇಕು. ಒನ್ ಆಫ್ ಬ್ಯೂಟಿಫುಲ್ ಪೆಟ್ ಇದೆ, ನೀವು ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ. ಒಂಥರ ಟಾಯ್ ತರ ಇರುತ್ತೆ, ಈಸಿ ಮೇಂಟೆನೆನ್ಸ್. ಸ್ವಲ್ಪ 1 ಫೀಟ್ ವರೆಗೂ ಬರೋ ಅಷ್ಟರಲ್ಲಿ ಸ್ವಲ್ಪ ಜಾಸ್ತಿ ಮೇಂಟೈನ್ ಮಾಡಬೇಕು, ವಾಟರ್ ಡಿಪ್ ಮಾಡಬೇಕು. ಇನ್ ಡೀಟೇಲ್ ಆಗಿ ಅದಕ್ಕೆ ಏನೇನ್ ಬೇಕು ಅದನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಹೇಳ್ಕೊಡ್ತೀನಿ. ಎಕ್ಸೋಟಿಕ್ ಅನಿಮಲ್ಸ್ ನಿಮ್ಗೆ ಏನೇ ಇರಲಿ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಹೇಳ್ಕೊಡ್ತೀನಿ. ಇದೆಲ್ಲ ವಿತ್ ಪರಿವೇಶ ಇದ್ರೆ ಮಾತ್ರ ಲೀಗಲ್. ಇದು ನಾನು ತೋರಿಸ್ತಾ ಇದ್ದೀನಿ ಇವಾಗ, ಪರಿವೇಶ ಪೇಪರ್ಸ್ ಇದೆ. ನಾನು ಇವಾಗ ಪರಿವೇಶ ಪೇಪರ್ಸ್ ತೋರಿಸಿದ್ರೆ ಅದರಲ್ಲಿ ಇನ್ ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ, ಮಿಸ್ ಯೂಸ್ ಮಾಡ್ಬಿಟ್ಟಿದ್ದಾರೆ ಲಾಸ್ಟ್ ಟೈಮ್ ನಾನು ತೋರಿಸಿದ್ದು. ಸೊ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ತೋರ್ಸಕ್ ಹೋಗಲ್ಲ. ಯಾರಿಗಾದ್ರೂ ಏನಾದ್ರೂ ಡೌಟ್ ಇದೆ, ಏನೇ ಪ್ರಾಬ್ಲಮ್ ಇರಲಿ, ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇದಕ್ಕೆ ಟ್ರಾನ್ಸ್ಫರ್ ಪೇಪರ್ಸ್ ನನ್ನ ಹೆಸರಲ್ಲಿ ಇರುತ್ತೆ, ನನ್ನ ಹೆಸರಿಂದ ನಿಮಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಇದು ಬಂದು ಯುವಿ ಲೈಟ್ ಅಂತ. ನೀವೆಲ್ಲ ಯುವಿ ಲೈಟ್ ತುಂಬಾ ಒಂದು ಮೇನ್ ರೋಲ್ ಪ್ಲೇ ಮಾಡುತ್ತೆ ಈ ಟರ್ಟಲ್ಸ್ ಗೆ, ಟಾರ್ಟೈಸ್ ಗೆ, ರೆಪ್ಟೈಲ್ಸ್ ಗೆ. ಸೊ ಯುವಿ ಲೈಟ್ಸ್ ನಮ್ಮ ಹತ್ರ ಅದು ಸ್ಟಾಕ್ ಅಲ್ಲಿ ಇರುತ್ತೆ, ಯುವಿ ಲೈಟ್ಸ್ ಬರುತ್ತೆ. ಸೊ ಯುವಿ ಲೈಟ್ಸ್ ಕೊಡಲೇಬೇಕು ನೀವು ಸನ್ಲೈಟ್ ಅಲ್ಲಿ. ಅದಕ್ಕೆ ನೀವು ಕ್ಯಾಪ್ಟಿವ್ ಅಲ್ಲಿ ಬ್ರೀಡ್ ಮಾಡಿ ಸಾಕ್ತಾ ಇದ್ದೀರಾ ಅಂದ್ರೆ ಇದು ಇಂಪಾರ್ಟೆಂಟ್, ಕೊಡಲೇಬೇಕು ಯುವಿ ಲೈಟ್. ಬರೀ ಟರ್ಟಲ್ಸ್ ಗೆ ಟಾರ್ಟಲ್ಸ್ ಅಂತ ಅಲ್ಲ, ಸ್ವಲ್ಪ ನೀವು ಎಕ್ಸೋಟಿಕ್ ಅನಿಮಲ್ಸ್ ಆಗ್ತಾ ಇದ್ದೀರಾ ಅಂದ್ರೆ ಯುವಿ ಲೈಟ್ ಇದ್ದೇ ಇರುತ್ತೆ. ನೀವು ನೋಡಿರ್ತೀರಾ ರೆಡಿಯರ್ ಸ್ಲೈಡ್ ಟರ್ಟಲ್ಸ್ ಆಗ್ತಾ ಇದೀರಾ ಅಂದ್ರೆ ಯುವಿ ಲೈಟ್ ನಿಮ್ ಮನೇಲಿ ಇರಲೇಬೇಕು. ಟ್ಯಾಂಕ್ ಅಲ್ಲಿ ಆ ಸ್ಟ್ಯಾಂಡ್ ಮತ್ತೆ ಯುವಿ ಲೈಟ್ ಇದ್ರೆ ತುಂಬಾ ಚೆನ್ನಾಗಿ ಗ್ರೋತ್ ಇರುತ್ತೆ. ಇದು ಗ್ರೋತ್ ಯುವಿ ಲೈಟ್, ಅದಕ್ಕೆ ಡೈಜೆಷನ್ ಅವಾಗಲೇ ಆಗೋದು. ಯುವಿ ಲೈಟ್ ಅಲ್ಲ ಅದು ಬಂದು ಬಾಸ್ಕ್ ಮಾಡತ್ತೆ, 1-2 ಮಿನಿಟ್ಸ್ ನೀವು ಅದು ಬಿಟ್ರೆ ಅದು ಹೆಂಗ್ ಬಂದು ಬಾಸ್ಕ್ ಮಾಡುತ್ತೆ ನೀವು ನೋಡಬಹುದು. ಅದಲ್ಲಿ ಸನ್ ಬಾತಿಂಗ್ ತರ ಅದು ಮಾಡಿದ್ರೆ ಅದು ಡೈಜೆಷನ್ ಪ್ರಾಪರ್ ಆಗಿ ಆಗೋದು, ಇಲ್ಲ ಅಂದ್ರೆ ಡೈಜೆಷನ್ ಆಗಲ್ಲ ಅದಕ್ಕೆ. ಇದೊಂದು ಪೇರ ಇವಾಗ, ಇದು ಪೇರ್ ಅಲ್ಲ, ಮೇಲ್ ಫಿಮೇಲ್ಸ್ ಇನ್ನು ಇಷ್ಟು ಬೇಗ ಗೊತ್ತಾಗಲ್ಲ. ಬೇಬೀಸ್ ಇದು, ಇನ್ನು 2 ಮಂತ್ಸ್ ಇದು, ಇನ್ನು 2-3 ಮಂತ್ಸ್ ಬೇಬೀಸ್ ಅಷ್ಟೇ. ಇದು ಲೋಕಲಿ ಚೆನ್ನೈಯಲ್ಲಿ ಬ್ರೀಡ್ ಆಗಿರೋದು ವಿತ್ ಪರಿವೇಶ ಪೇಪರ್ಸ್ ಎಲ್ಲ ಇನ್ ಡೀಟೇಲ್ ಆಗಿ ಅದ್ರಲ್ಲಿ ಬರುತ್ತೆ.
ಮದರ್ ಲೈನ್ ಡೀಟೇಲ್ಸ್ ಇರುತ್ತೆ ಅದಲ್ಲಿ, ಯಾರು ಬ್ರೀಡರ್ ಯಾರು, ಎಲ್ಲಿಂದ ಸಾಕಿರೋದು, ಹೇಗೆ ಬಂದಿದೆ ಅದೆಲ್ಲ ಕಂಪ್ಲೀಟ್. ಒಂದು ಡಾಗ್ ಗೆ ಹೆಂಗೆ ನಾವು ಇದೆ ಇರುತ್ತೆ ಸರ್ಟಿಫಿಕೇಟ್ ಇರುತ್ತೆ ಅದೇ ತರ ಕರೆಕ್ಟ್ ಎಕ್ಸಾಕ್ಟ್ಲಿ ಅದೇ ತರ. ಓಕೆ, ನೆಕ್ಸ್ಟ್ ಎಲ್ಲಾ ಪೆಟ್ಸ್ ಗೂ ಬರುತ್ತೆ ಅಂತ ಹೇಳ್ತೀರಾ ಅದೇ ತರ? ಆಲ್ಮೋಸ್ಟ್ ಎಲ್ಲಾ ಪೆಟ್ಸ್ ಗೆ ಬರ್ತಾ ಇದೆ ಅದು. ಓಕೆ, ನೆಕ್ಸ್ಟ್ ನಮಗೆ ಬರ್ಡ್ಸ್ ಗೂ ಬರ್ತಾ ಇದೆ ಹೊಸ ರೂಲ್ ನೀವು ನೋಡಬಹುದು. ಓಕೆ, ಅದಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೆ. ಓಕೆ, ಸೊ ಅದಕ್ಕೂ ಬರ್ಡ್ಸ್ ಗೂ ಬರ್ಬೋದು, ಬ್ರೀಡರ್ ಇದ್ರೆ ಬ್ರೀಡರ್ ಅವ್ರು ಏನ್ ಬ್ರೀಡ್ ಮಾಡ್ತಾ ಇದಾರೆ ಅಂತ. ಓಕೆ, ಸೊ ಅದಕ್ಕೂ ನಾವು ಒಂದ್ ಗ್ರೂಪ್ ನಮ್ದಿದೆ ಪಾಪ್ ಫೌಂಡೇಶನ್ ಅಂತ, ಅದು ನಾವು ಒಂದು ಕ್ಲೀನ್ ಆಗಿ ಎಲ್ಲಾ ಪೆಟ್ಸ್ ಎಲ್ಲ ಯುನೈಟ್ ಆಗಿ ಒಂದು ಗೌರ್ಮೆಂಟ್ ಗೆ ಒಂದು ಅಪೀಲ್ ಮಾಡಿದೀವಿ. ಏನ್ ಅಪೀಲ್ ಅಪೀಲ್ ಏನಂದ್ರೆ, ಫಾರ್ ಹೆಂಗ್ ಕೋಳಿ ಸಾಕೋರು, ಇದು ಕುರಿ ಸಾಕೋರು ಎಲ್ಲ ಫಾರ್ಮರ್ಸ್, ಆದ್ರೆ ನಾಯಿ ಬ್ರೀಡ್ ಮಾಡೋರು ಬ್ರೀಡರ್ಸ್ ಆಗ್ಬಿಡ್ತಾರೆ. ನಾಯಿಗೆ ಇದಕ್ಕೆಲ್ಲ ಏನು ಸಪೋರ್ಟ್ ಇಲ್ಲ. ಸೊ ಅದಕ್ಕಂತ ಒಂದು ಆರ್ಗನೈಸೇಷನ್ ಮಾಡಿ ಅದಕ್ಕೆ ಹೆಡ್ ಲೀಡ್ ಮಾಡಿ ಸ್ವಲ್ಪ ದೊಡ್ಡವರು ನಮ್ ಸೀನಿಯರ್ಸ್ ಅವರೆಲ್ಲ ಮಾಡ್ತಾರೆ ಗೌರ್ಮೆಂಟ್ ಗೆ. ಏನಕ್ಕೆ ಅಂದ್ರೆ ನಾವು ಫಿಶ್ ಡಿಪಾರ್ಟ್ಮೆಂಟ್ ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಕನೆಕ್ಷನ್ ಇರಲ್ಲ ಆಕ್ಚುಲಿ ನೋಡಿದ್ರೆ, ಆದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಫಿಶಸ್ ಬಗ್ಗೆ ಕ್ವಶನ್ ಮಾಡ್ತಾರೆ. ಫಿಶಸ್ ಡಿಪಾರ್ಟ್ಮೆಂಟ್ ಇರೋದು ಮಾತ್ರ ಫಿಶರಿ ಡಿಪಾರ್ಟ್ಮೆಂಟ್ಗೆ. ಸೊ ಹಲವಾರು ಕನ್ಫ್ಯೂಷನ್ಸ್ ಇದೆ ಗೌರ್ಮೆಂಟ್ಗೆ, ಕನ್ಫ್ಯೂಷನ್ಸ್ ಇದೆ ಜನರಿಗೂ, ಕನ್ಫ್ಯೂಷನ್ಸ್ ಇದೆ ಏನ್ ಸಾಕ್ಬೇಕು ಏನ್ ಸಾಕ್ಬಾರ್ದು. ಬಿಕಾಸ್ ಪೆಟ್ ಆರ್ಗನೈಸೇಷನ್ ಅಲ್ಲಿ ಬರೀ ಒಂದು 5,000 10,000 ಅಲ್ಲ, ಒಂದು 10,000 ಲ್ಯಾಕ್ ಪೀಪಲ್ ಒಂದು ಫ್ಯಾಮಿಲಿ ಸೈಜ್ ಒಂದು ಆರ್ಗನೈಸೇಷನ್ ನಡೀತಾ ಇದೆ. ಎಲ್ಲರೂ ಇವಾಗ ನೋಡ್ಬೋದು ನೀವು, ನಾಯಿ ಬ್ರೀಡ್ ಮಾಡ್ತಾರೆ, ಕ್ಯಾಟ್ ಬ್ರೀಡ್ ಮಾಡ್ತಾರೆ, ಇಲ್ಲ ನಾರ್ಮಲ್ ಸ್ಮಾಲ್ ಸ್ಕೇಲ್ ಅಲ್ಲಿ ಫಿಶಸ್ ಬ್ರೀಡ್ ಮಾಡ್ತಾರೆ. ಈ ತರ ತುಂಬಾ ಜನ ಲೈಫ್ ಅದರಿಂದ ನಡೀತಾ ಇದೆ. ಏನೋ ಒಂದು ತಂದ್ಬಿಡ್ತಾರೆ ಗೌರ್ಮೆಂಟ್ ರೂಲ್, ಪ್ರಾಪರ್ ರೂಲ್ ಏನಾದ್ರು ತಗೊಂಡು ಈ ತರ ನೀವು ಫಾಲೋ ಮಾಡಿದ್ರೆ ಏನು ಎಫೆಕ್ಟ್ ಆಗಲ್ಲ, ಅದೊಂದು ಏನಾದ್ರು ಮಾಹಿತಿ ಕೊಟ್ಟರೆ ಅದೊಂದು ಕರೆಕ್ಟ್ ಆಗುತ್ತೆ. ಸೊ ಜನರಿಗೂ ಇದೊಂದು ಅಪೀಲು, ಯಾರು ಕೇಜ್ ಮಾಡಕ್ ಅನಿಮಲ್ಸ್ ನ ಇಷ್ಟಪಡಲ್ಲ ಪಬ್ಲಿಕ್. ಒಂದು ನಾನು ಅಪೀಲ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾರು ಯಾರು ಯಾವತ್ತೂ ಅನಿಮಲ್ಸ್ ನ ಕೇಜ್ ಮಾಡಲ್ಲ. ನೀವು ಬರೀ ಒಂದೆರಡು ಅನಿಮಲ್ ಬಗ್ಗೆ ತಿಳ್ಕೊಂಡಿರ್ತೀರಾ, ಅಂಗಡಿ ಸಾಕೋನ್ಗೆ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಗೊತ್ತಿರತ್ತೆ. ಯಾರು ಸುಮ್ಮನೆ ಅದು ಒಂದು ಕ್ಯಾಟ್ ನ ಡಾಗ್ ನ ಇಲ್ಲ ಈ ಫಿಶಸ್ ನ ಚುಕ್ಕ ಅಕ್ವೇರಿ ಮಲ್ಲಿ ಇಕ್ಬಿಟ್ಟು ಸಾಯಿಸಲ್ಲ. ಯಾವತ್ತೆ ಫಿಶ್ ನೀವು ನೋಡ್ಬೋದು ಒಂದು, ಅದಕ್ಕೆ ನಾವು ನಿಮ್ ಮನೇಲೂ ಸಾಕೋ ಅಷ್ಟು ಆಗಲ್ಲ, ನಾವು ಅದಕ್ಕೂ ಜಾಸ್ತಿ ನೋಡ್ಕೊಂಡಿರ್ತೀವಿ. ಅದ್ರ ಮೇಲೆ ನೀವು ಬಿಸ್ನೆಸ್ ಪ್ರಕಾರ ನೋಡಿದ್ರೆ ಇನ್ವೆಸ್ಟ್ಮೆಂಟ್ ಇರುತ್ತೆ ನಮ್ದು. ಹ್ಯುಮ್ಯಾನಿಟಿ ಬಗ್ಗೆ ನೋಡಿದ್ರೆ ಒಂದು ಪ್ರಾಣ ಸತ್ರು ನಮಗೂ ಲಾಸ್, ನಮಗೂ ಬೇಜಾರಾಗುತ್ತೆ. ಸೊ ಸುಮ್ಮನೆ ಯಾರೋ ಒಂದು ಬಂದು ಏನೋ ಒಂದು ಕಂಪ್ಲೇಂಟ್ ಯಾವುದೋ ಒಂದು ಅಂಗಡಿ ಬಗ್ಗೆ ಕೊಡೋದು ಚೆನ್ನಾಗಿಲ್ಲ. ನೀವು ಹೋಗಿ ನಿಮ್ಗೆ ಏನಾದ್ರೂ ಇಶ್ಯೂ ಇದೆಯಾ, ಯಾವ್ದಾದ್ರು ಒಂದು ಕ್ಯಾಟ್ ನ ಒಂದು ಕೇಜಲ್ಲಿ ಒಂದು ಗಲೀಜ್ ಕೇಜಲ್ಲಿ ಸಾಕ್ತಿದ್ರಾ, ನೀವು ಒಂದ್ಸಲ ಅವ್ರಿಗೆ ಮಾತಾಡಿ ಸರ್ ಈ ತರ ಅಲ್ಲ ಆ ತರ ಅಂತ ಕರೆಕ್ಟ್ ಅವರು ಅದಕ್ಕೆ ಚೇಂಜ್ ಮಾಡೇ ಮಾಡ್ತಾರೆ. ನೀವು ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ನಿಮ್ಗೆ ಏನೋ ಒಂದು ಕಂಪ್ಲೇಂಟ್ ಕೊಟ್ಬಿಡ್ತೀರ, ನೀವು ಒಳ್ಳೆಯವ್ರು ಆಗ್ಬಿಡ್ತೀರಾ ಸೊಸೈಟಿಯಲ್ಲಿ. ಆದ್ರೆ ಅದರಲ್ಲಿ ಅವ್ರ ಫ್ಯಾಮಿಲಿ ನಡೀತಿರತ್ತೆ. ಇದ್ರ ಬಗ್ಗೆ ಸ್ವಲ್ಪ ನೀವು ದಯವಿಟ್ಟು ಒಂದು ಮೆಸೇಜ್ ತರ ಮಾಹಿತಿ ಕೊಡ್ತೀನಿ, ರಿಕ್ವೆಸ್ಟು ಇದೆ. ಸುಮ್ಮನೆ ಹೋಗಿ ನೀವು ಎಲ್ಲರ ಬಗ್ಗೆ ಕಂಪ್ಲೇಂಟ್ಸ್ ಕೊಟ್ಟು ಮಾಡೋದು ಬೇಡ. ಒಂದು ಫ್ರೆಂಡ್ಲಿ ಹ್ಯುಮ್ಯಾನಿಟಿ ನೇಚರ್ ಇಟ್ಕೊಂಡು ಅವ್ರಿಗೊಂದು ಇಶ್ಯೂ ಕೊಡಿ, ಸರ್ ಈ ತರ ಗಲೀಜ್ ನೀರು ಇಕ್ಕಿದ್ರಲ್ಲ ಏನಕ್ಕೆ ಅಂತ. ಶಾರ್ಕ್ಗೆ ಗಲೀಜ್ ನೀರು ಇಕ್ಕಬೇಕಾಗಿರುತ್ತೆ, ಅದೊಂದು ಅದಕ್ಕೆ ನ್ಯಾಚುರಲ್ ಹ್ಯಾಬಿಟ್. ಜನರಿಗೆ ಗೊತ್ತಿರಲ್ಲ ನೀವು ಗಲೀಜ್ ನೀರಲ್ಲಿ ಮೀನ್ಸ್ ಏನಕ್ಕೆ ಸಾಕ್ತೀರಾ, ಇದೊಂದು ಇನ್ಕಂಪ್ಲೀಟ್ ನಾಲೆಜ್ ನಿಮಗೆ. ಅದ್ರ ಬಗ್ಗೆ ಫಸ್ಟ್ ಡೀಟೇಲ್ ಆಗಿ ತಿಳ್ಕೊಳ್ಳಿ. ಫಿಂಚರ್ಸ್ಗೆ ಒಂದು 2 feet ಕೇಜ್ ಕೊಟ್ಟರೆ ತುಂಬ ಜಾಸ್ತಿ ಆಗೋಯ್ತದ್ದು, ಅದಕ್ಕೆ ಅದು ಆರಾಮಾಗಿ ಲೈಫ್ ಪೂರ್ತಿ ಬ್ರೀಡ್ ಮಾಡ್ಕೊಂಡು ಆರಾಮಾಗಿರುತ್ತೆ. ಜನರು ಗೊತ್ತಿರಲ್ಲ ಕೇಜ್ ಮಾಡ್ತಾ ಇದೀವಿ ಅಂತೀವಿ. ಅದಕ್ಕೆ ಆ ಬರ್ಡ್ಸ್ ನ ಒಂದೆರಡು ವಿಡಿಯೋಸ್ ಅಲ್ಲಿ ನೋಡಿದೀವಿ, ಸುಮ್ಮನೆ ಶೋ ಮಾಡಕ್ಕೆ ಇಂಡಿಪೆಂಡೆನ್ಸ್ ಅಲ್ಲಿ ಬರ್ಡ್ಸ್ ನ ಫ್ರೀ ಮಾಡೋರು ಯಾರು, ಅದೇನಕ್ಕೆ ಹೆಂಗ್ ನಿಕ್ ಮಾಡ್ತೀರಾ ಆತರ? ಕರೆಕ್ಟ್ ಬ್ರೋ, ಆಕ್ಚುಲಿ ಕ್ಯಾಪ್ಟಿವ್ ಬ್ರೀಡ್, ಅಕಸ್ಮಾತ್ ಹೊರಗಡೆ ಬಿಟ್ರೆ ಅದು ಬದುಕೋದೇ ಇಲ್ಲ ಅಂತಾರೆ. ಇಲ್ಲ, ಈ ಫಿಶಸ್ ನೀವು ತಗೊಂಡೋಗಿ ಪಾಂಡ್ ಅಲ್ಲಿ ರಿವರ್ ಅಲ್ಲಿ ಈ ಸಂಗೀತ ಟ್ಯಾಂಕ್ಸ್ ಅಲ್ಲಿ ಎಲ್ಲಾದ್ರೂ ಬಿಟ್ಬಿಟ್ರೆ ನೀವು ಬದುಕಂತ ಅನ್ಕೊಂಡ್ಬಿಟ್ಟಿದ್ರೆ ಚಾನ್ಸ್ ಇಲ್ಲ ಬದುಕೋದಿಲ್ಲ. ಓಕೆ, ಅಲ್ಲಿ ಕ್ರಿಡೇಟರ್ಸ್ ಇರ್ತಾರೆ, ಅದು ಸೈಜ್ ಬಿಟ್ಟಿರ್ತಾರೆ. ಹ್ಯುಮ್ಯಾನಿಟಿ ಸುಮ್ಮನೆ ಪಬ್ಲಿಕ್ ಸಿಟಿಯಲ್ಲಿ ತೋರ್ಸಕ್ಕೆ ಅಂತ ಮಾಡ್ತೀರಾ, ನ್ಯಾಚುರಲ್ ಆಗಿ ಸಾಯದೆ. ನೀವು ನಿಮ್ಮ ಮನೆಯಲ್ಲಿ ಸಾಕೋದು, ನೀವು ಮಕ್ಳು ಹೆಂಗೆ ಸಾಕ್ತೀರಾ, ರೋಡಲ್ಲಿರೋರ್ಗು ನಿಮಗೂ ವ್ಯತ್ಯಾಸ ಇರಲ್ವಾ? ಸ್ವಲ್ಪ ಹ್ಯುಮ್ಯಾನಿಟಿ ತೋರಿಸಿ ಅದಕ್ಕೂ ಮಾಡಬೇಕು. ಓಕೆ, ಅನಿಮಲ್ಸ್ಗೆ ನಾವು ಮಾಡೋಷ್ಟರಲ್ಲಿ ನೀವು ಯಾವತ್ತು ಮಾಡೋಕ್ಕೂ ಆಗಲ್ಲ. ಫೀಡಿಂಗ್ ಮಾಡ್ತೀವಿ ನಾವು, ಈ ನಾಯಿನ ರೆಸ್ಕ್ಯೂ ಎಲ್ಲ ಮಾಡ್ತಾರೆ ಪೆಟ್ ಓನರ್ಸ್, ಅದನ್ನ ಯಾವತ್ತು ಬ್ಯಾಕ್ ಗ್ರೌಂಡ್ ಯಾರು ನೋಡೋದೇ ಇಲ್ಲ, ಇನ್ಸ್ಟೆಂಟ್ ಆಗಿ ಬರ್ತಾರೆ ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ಅದು ಹಾರ್ಸಸ್ ನ ಅದು ಬೆಲ್ಟ್ ಹಾಕಿ ಸಾಕ್ತಾರೆ ಅಂತ ಅದಕ್ಕೆ ಏನೇನೋ ವಿಡಿಯೋಸ್ ಬರುತ್ತೆ. ಇದೆಲ್ಲ ರಿಕ್ವೆಸ್ಟ್ ಮಾಡಿದ್ರೆ ನನಗೆ ರಿಕ್ವೆಸ್ಟ್ ಮಾಡಿ, ನನ್ನ ಅಂಗಡಿಯಲ್ಲಿ ಏನೋ ತಪ್ಪು ಕಾಣಿಸ್ತಾ ಕಮೆಂಟ್ ಅಲ್ಲಿ ನೀವು ಕಮೆಂಟ್ ಮಾಡಿ, ಅದು ಇಮಿಡಿಯೇಟ್ ಆಗಿ ಇನ್ಸ್ಟೆಂಟ್ ಅಲ್ಲಿ ನಿಮಗೆ ನಾನು ಚೇಂಜ್ ಮಾಡಿ ಅಪ್ಡೇಟ್ ಮಾಡ್ತೀನಿ. ಈ ತರ ನಾವು ಒಂದು ಏನೇ ನಾನೇನೇ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವತ್ತು ಯಾರಿಗೂ ಕಂಪ್ಲೇಂಟ್ ಮಾಡಿದ್ರೆ ಅದರಿಂದ ಅವ್ರ ಲೈಫ್ ನಡೀತಾ ಇರತ್ತೆ. ನನಗೆ ಇದೊಂದು ತರ ಆಪ್ಷನಲ್ ಬಿಸ್ನೆಸ್, ಎಲ್ಲರಿಗೂ ಆಪ್ಷನಲ್ ಬಿಸ್ನೆಸ್ ಇರಲ್ಲ, ಇದು ಎಲ್ಲರಿಗೂ ಇದೇ ಮೇನ್. ಅದರಿಂದಾನೇ ಅವ್ರ ಮನೆ ಫ್ಯಾಮಿಲಿ ಅವ್ರ ಎಜುಕೇಶನ್ಸ್ ಮಕ್ಕಳು ಇದೆಲ್ಲ ನಡೀತಾ ಇರತ್ತೆ. ಎಷ್ಟು ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ. ಸೊ ದಯವಿಟ್ಟು ಇದು ಬಂದು ಹೈಲೈಟ್ ಮಾಡಿ ಎಲ್ಲರೂ ಸ್ವಲ್ಪ ಇದು ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ಕಂಪ್ಲೀಟ್ ನಾಲೆಡ್ಜ್ ಇಂದ ಸುಮ್ಮನೆ ಕಂಪ್ಲೇಂಟ್ ಮಾಡಿದ್ರೆ ವೇಸ್ಟ್ ಗೈಸ್, ವೇಸ್ಟ್, ತುಂಬಾನೇ ವೇಸ್ಟ್ ಗೈಸ್. ನಾನು ನಿಮ್ಗೆಲ್ಲ ಒಂದು ಅಪೀಲ್ ಮಾಡ್ತಾ ಇದ್ದೀನಿ, ಇನ್ಕಂಪ್ಲೀಟ್ ನಾಲೆಡ್ಜ್ ಯಾವತ್ತೂ ಇರಬೇಡಿ. ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಇದೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾವಿಬ್ರು ಹೋಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಣ. ಎಲ್ಲಾನು ನೋಡಿ, ಅನಿಮಲ್ಸ್ ಅಲ್ಲಿ 1,000 ಅನಿಮಲ್ಸ್ ಇದೆ, 1,000 ಅನಿಮಲ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಎಲ್ಲರಿಗೂ ಗೊತ್ತಿರಲ್ಲ. ನನಗೆ ಡಾಗ್ಸ್ ಬಗ್ಗೆ ಗೊತ್ತಿರಲ್ಲ, ಕ್ಯಾಟ್ಸ್ ಬಗ್ಗೆ ಗೊತ್ತಿರಲ್ಲ,
ಕೋಳಿ ಬಗ್ಗೆ ನಿಮ್ಮ ಅಜ್ಜಿ ಗೊತ್ತಿರೋ ಅಷ್ಟೊಂದು ನಿಮಗೆ ಗೊತ್ತಿರಲ್ಲ. ನಾವೇನಾದ್ರೂ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ, ನಮ್ಮ ನಾಲೆಜ್ ಏನಿದೆ ಪರ್ಫೆಕ್ಟ್ ಆಗಿ ಒಂದು ನಾಲೆಜ್ ಮಾಡ್ಕೊಂಡು ಒಂದು ಕ್ಲೀನ್ ಆಗಿ ಯಾರಿಗಾದ್ರೂ ಇನ್ಕಂಪ್ಲೀಟ್ ಮಾಹಿತಿ ಏನಾದರೂ ಇದ್ದು ಸರಿಯಾಗಿ ಸಾಕ್ತಾ ಇಲ್ಲ ಅಂದ್ರೆ ನಾವು ಹೋಗಿ ಅವ್ರಿಗೆ ಗೈಡ್ ಮಾಡೋಣ. ಓಕೆ ಓಕೆ. ಹಂಗೆ ಸೇಮ್ ಪ್ರಾಬ್ಲಮ್ ನನಗೂ ಕೂಡ ಆಗಿರೋದು. ಯಾರೋ ಒಬ್ರು ಬೇಕು ಅಂತ ರಿಪೋರ್ಟ್ ಮಾಡಿದ್ದಾರೆ, ನಾನೇನು ತಪ್ಪು ಮಾಡಿದೆ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಬಟ್ ನಾನು ಟ್ರೈ ಮಾಡ್ತೀನಿ ತಿದ್ಕೊಳ್ಳೋಕ್ಕೋಸ್ಕರ. ಮೇ ಬಿ ಎಲ್ಲೋ ನನ್ನ ಕಡೆ ಒಂದು ವಿಡಿಯೋ ಮಾಡಬೇಕಾದ್ರೆ ಮೇ ಬಿ ಒಂದು ಪೆಟ್ಟ ನೀಟಾಗಿ ತೋರಿಸಿಲ್ಲ ಅಂತಿರ್ಬೋದು. ಬಟ್ ಏನಂದರೆ ಕೆಲವು ಪೆಟ್ಸ್ಗೆ ಅದೇ ಥರದಿಂದ ಎನ್ವೈರನ್ಮೆಂಟ್ ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಗಲೀಜ್ ನೇರೆ ಬೇಕು ಕೆಲವೊಂದಕ್ಕೆ, ಕೆಲವೊಂದಕ್ಕೆ ಆ್ಯಕ್ಚುಲಿ ನಪ್ಪ ಜಾಸ್ತಿ ಪೆಲೆಟ್ಸ್ ಹಾಕಬೇಕು ಆ ಥರ, ಕೆಲವೊಂದು ಕೆಲವೊಂದು ಥರನೇ ಇರುತ್ತೆ. ಬಟ್ ನಾವು ಅದನ್ನ ವಿಡಿಯೋ ತೋರಿಸ್ಬೇಕು ನಿಮಗೆ ಬೇರೆ ಥರ ಕಂಡಿರ್ಬೋದು ಅಂತ ನೀವು ರಿಪೋರ್ಟ್ ಮಾಡಿರ್ಬೋದು. ಇಲ್ಲ ನಾನು ಹೇಳೋದು ಇವಾಗ ನನ್ನ ಚಾನಲ್ ಹೊರಟೋಯ್ತು. ಸೊ ಅದಕ್ಕೋಸ್ಕರ ಇನ್ಕಂಪ್ಲೀಟ್ ನಾಲೆಜ್ನ ಅದಮ್ರ ತಿಳ್ಕೊಂಡು ಮಾಡಕ್ಕೆ ಹೋಗ್ಬೇಡಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನೀವು ಕಂಪ್ಲೇಂಟ್ ಮಾಡಿದ್ರೆ ಒಂದು ವ್ಯಾಲ್ಯೂ ಇರುತ್ತಪ್ಪ. ಸೊ ಸಪೋರ್ಟ್ ಮಾಡಿ ಪೆಟ್ ಬ್ರೀಡರ್ಸ್ಗೋಸ್ಕರ ಅಂತ ಹೇಳ್ತಾ ಇವ್ರಲ್ಲ ಕೊನೆಗೆ ಇಷ್ಟಪಡ್ತೀರಾ? ಏನಿಲ್ಲ, ಪೆಟ್ ಬ್ರೀಡರ್ಸ್ನ ಅನಿಮಲ್ಸ್ನ ಎಲ್ಲರೂ ಇಷ್ಟಪಡ್ತೀರಾ, ಜಾಸ್ತಿ ವ್ಯೂಸ್ ಯೂಟ್ಯೂಬಲ್ಲಿ ನೋಡ್ತೀರಾ, ನೀವು ಅನಿಮಲ್ಸ್ ಕಂಟೆಂಟ್ಸ್ನ ಜಾಸ್ತಿ ನೋಡ್ತೀರಾ. ಸೊ ನೆಕ್ಸ್ಟ್ ಒಂದೇ ಒಂದು ಸಪೋರ್ಟ್ ಮಾಡಿ ಅನಿಮಲ್ಸ್ ಬ್ರೀಡರ್ಸ್ನ. ಅಲ್ಲಿ ಬ್ರೀಡರ್ಸ್ ಅಂತ ಹೇಳ್ಬಿಡಿ, ಫಾರ್ಮರ್ಸ್ ಅಂತಾನೆ ಹೇಳಿ ಅವ್ರಿಗೆ. ಅವರು ಇದು ಕೋಳಿನ ಕುರಿನ ಇದೆಲ್ಲ ಸಾಕ್ಬಿಟ್ಟು ಸಾಯಿಸ್ ಬಿಡ್ತಾರೆ, ಆದ್ರೆ ನಾಯಿಗಳನ್ನ ನಾವು ಬೆಳೆಸಿ ಮತ್ತೆ ನೆಕ್ಸ್ಟ್ ಲೈಫ್ ಒಳ್ಳೆ ಫ್ಯಾಮಿಲಿಗೆ ಹ್ಯಾಂಡ್ ಓವರ್. ನಾವು ಎಲ್ಲೂ ಸಾಯಿಸಲ್ಲ, ಸಾಯಿಸಲ್ಲ ನಾಯಿ ಅಂತಾನೆ ಅಲ್ಲ ಬೆಕ್ಕು. ನಮ್ಮ ಫ್ಯಾಮಿಲಿಯಿಂದ ಟ್ರೀಟ್ ಮಾಡ್ಕೊಂಡು ಅದ್ರ ಜೊತೆ ಸಾಕ್ತಾ ಇದ್ದೀವಿ. ಒಂದು ಬೆಕ್ಕು ತಗೊಂತೀವಿ ಅನ್ಕೊಳ್ಳಿ, ಅದು ಸಾಯೋದಕ್ಕೆ ನಾವು ಅದನ್ನ ನೋಡ್ಕೊಂತೀವಿ. ಸೊ ಒಂಥರ ಫ್ಯಾಮಿಲಿ. ಬರೀ ಇಂಡಿಯಾಗೆ ಟರ್ನ್ ಓವರ್ 500 million ಟರ್ನ್ ಓವರ್ ಇದೆ. ಬರೀ ವೇಸ್ಟೇಜ್ ಇಟ್ಬಿಟ್ಟು, ವೇಸ್ಟೇಜ್ ಅಂದ್ರೆ ಇದು ಕೋಳಿ ಫಿಶ್ ಡ್ರೈ ಐಟಮ್ಸ್ ಇದು ಕನ್ವರ್ಟ್ ಮಾಡಿ ಪೆಲೆಟ್ಸ್ ಮಾಡ್ತಾರೆ. ಇದು ಒಳ್ಳೆ ಒಳ್ಳೆ ಕಂಪನೀಸ್ ಗೆ ಟರ್ನ್ ಓವರ್. ಅದ್ರ ಬೇಸಿಕ್ ಅಂತ ಒಂದು ಪಗ್ ಬ್ರೀಡ್ ಮಾಡೋನು, ಒಂದು ಪೆಟಿಗ್ ನಾರ್ಮಲ್ ಒಂದು ಪೊಮೋರಿಯನ್ ಬ್ರೀಡ್ ಮಾಡೋನ್ಗೆ ಒಂದು 5,000 ಬರುತ್ತೆ ಇನ್ಕಮ್. ಒಂದ್ ಮಂತ್ಲಿ ಏನೂ ಬರಲ್ಲ, ರೆಗ್ಯುಲರ್ ಆಗಿ ಬರಲ್ಲ, 3 months ಒನ್ಸ್ 4 months ಒನ್ಸ್ ಮಾತ್ರ ಬರೋದು. ಅವ್ರನ್ನ ಸಪೋರ್ಟ್ ಮಾಡಿ, ಎಲ್ಲ ಬ್ರೀಡರ್ಸ್ ಸಪೋರ್ಟ್ ಮಾಡಿ. ಬ್ರೀಡರ್ಸ್ ಎಲ್ಲ ಫೋರ್ಸ್ಫುಲ್ ಬ್ರೀಡಿಂಗ್ ಎಲ್ಲ ಮಾಡಲ್ಲ, ಅದೆಲ್ಲ ಕಾಲ ಹೊರಟೋಯ್ತು, ಎಲ್ಲ ಎಜುಕೇಟೆಡ್ಸ್ ಇರೋದು ಇವಾಗ. ಸರಿನಾ, ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ ಯಾವತ್ತಾದ್ರೂ. ಪ್ಲೀಸ್ ಅನಿಮಲ್ಸ್ ಫೀಲ್ಡ್ನ ಸ್ವಲ್ಪ ಸಪೋರ್ಟ್ ಮಾಡಿ. ಏನೇ ಒಂದು ರಾಂಗ್ ಇನ್ಫಾರ್ಮೇಶನ್ ನಿಮ್ಮವರೆಗೂ ಬಂದರೆ ಹೋಗಿ ಕರೆಕ್ಟ್ ಮಾಡೋಣ. ಸುಮ್ಮನೆ ರಿಪೋರ್ಟ್ ಮಾಡೋದು, ಸುಮ್ಮನೆ ಕಂಪ್ಲೇಂಟ್ ಕೊಡೋದು ಯಾವ್ರಿಗೂ ಏನೂ ಹೆಲ್ಪ್ ಆಗಲ್ಲ. ದಯವಿಟ್ಟು ಇದೊಂದು ತುಂಬಾ ನಾವು ನೋಡ್ಬಿಟ್ಟಿದ್ದೀವಿ ಎಷ್ಟೋ ಫ್ಯಾಮಿಲಿ ಸಫರ್ ಮಾಡ್ತಾ ಇದೆ. ಅದಕ್ಕೆ ಲೈವ್ ರೆಗ್ಯುಲರ್ ಆಗಿ ಲೈಫ್ ನಡೀತಾ ಇತ್ತು, ಯಾರೋ ಸುಮ್ಮನೆ ಏನೋ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಓಕೆ, ಸೊ ಇದು ಒಂದು ರಿಕ್ವೆಸ್ಟು ಅಷ್ಟೇ. ನಿಮ್ಗೆ ಯಾವತ್ತು ಏನೇ ಅನಿಮಲ್ಸ್ ಬಗ್ಗೆ ಏನೇ ಮಾಹಿತಿ ಬೇಕಂದ್ರೆ ಮೆಸೇಜ್ ಮಾಡಿ, ಕಾಲ್ ಮಾಡಿ, ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಎನಿ ಟೈಮು ನಾನು 24/7 ಅವೈಲೇಬಲ್ ಇರ್ತೀನಿ. ಎಕ್ಸೋಟಿಕ್ ಅನಿಮಲ್ಸ್ ಬಗ್ಗೆ ಅಷ್ಟು ನಾಲೆಜ್ ಡಾಕ್ಟರ್ಸ್ಗೂ ಇಲ್ಲ. ನಮಗೆ ಕೇಳಿ, ನನ್ನ ಎಕ್ಸ್ಪೀರಿಯನ್ಸ್ ಮುಖಾಂತರ ಏನೇನಿದೆ ಅದಕ್ಕೆ ಏನಾದರೂ ಮೆಡಿಸನ್ಸ್ ಇದ್ರೆ ಎಜುಕೇಟೆಡ್ ಡಾಕ್ಟರ್ಸ್ ಇದ್ದಾರೆ, ಅವ್ರ ಬಗ್ಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನಾನು ಮಾಹಿತಿ ಕೊಡ್ತೀನಿ. ಏನೇ ಫಿಶಸ್ ಬಗ್ಗೆ ಇರಲಿ, ರೆಪ್ಟೈಲ್ಸ್ ಬಗ್ಗೆ, ಕ್ಯಾಟ್ಸ್ ಬಗ್ಗೆ, ಡಾಗ್ಸ್ ಬಗ್ಗೆ, ಏನೇ ಇರಲಿ, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅದಕ್ಕೂ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ, ನಿಮ್ಮ ಹತ್ರ ಏನಾದರೂ ನಾಲೆಜ್ ಇದ್ದರೆ ನನಗೆ ಶೇರ್ ಮಾಡಿ, ನಾನು ತಿಳ್ಕೊತೀನಿ. ಸೊ ಈ ಥರ ಎಲ್ಲರೂ ಒಂದು ಯುನೈಟ್ ಮಾಡ್ಕೊಂಡು ಆರಾಮಾಗಿ ಸ್ಟಾರ್ಟ್ ಮಾಡೋಣ. ಓಕೆ, ಬಿಕಾಸ್ ಎಲ್ಲ ಇದರಲ್ಲೂ ಯೂನಿಟ್, ಎಲ್ಲದರಲ್ಲೂ ಯೂನಿಟಿ ಮುಖ್ಯ ಆ್ಯಕ್ಚುಲಿ ಗೈಸ್. ಸೊ ಎಲ್ಲರಲ್ಲೂ ಒಂದು ಗ್ರೂಪ್ ಇದೆ ಆ್ಯಕ್ಚುಲಿ, ಲೇಬರರ್ಸ್ ಗ್ರೂಪ್ ಇದೆ. ಆ ಥರ ಪೆಟ್ಸ್ಗೂ ಮತ್ತು ಪೆಟ್ ಬ್ರೀಡ್ ಸಾಕೋರ್ಗೂ ಒಂದು ಗ್ರೂಪ್ ಬೇಕು. ಸೊ ಅದಕ್ಕೋಸ್ಕರ ಇದು ಒಂದು ಕಾಲ್ ಅಂತ ಅಂದ್ಕೊಳ್ಳಿ, ಒಂದು ವೇಕಪ್ ಕಾಲ್ ಇವಾಗ ಆ್ಯಕ್ಚುಲಿ ಗೌರ್ಮೆಂಟ್ ಮಾಡ್ತಿರೋದಕ್ಕೋಸ್ಕರ. ಮುಂಚೆ ಇವಾಗ ಅಣ್ಣ ಹೇಳ್ದಂಗೆ ತುಂಬ ಜನ ಅದನ್ನೇ ಅವರ ಲೈಫ್ ಲೈವ್ಲಿಹುಡ್ ಆಗಿ ಮಾಡ್ಕೊಂಡಿದ್ದಾರೆ. ಸೊ ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ಇವತ್ತಿನ ವಿಡಿಯೋ ಆಗಿತ್ತು. ಸೊ ಏನೋ ಬೇಕಾದ್ರೆ ಅಣ್ಣನ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಇವಾಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಸೊ ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು.